ಸೊ ಸಿದ್ರಾಮೋತ್ಸವ ಮಾಡಿದ್ರಿ, ಬಟ್ ಇದನ್ನ ಕಡೆಗಳಿಗೆ ವರೆಗೂ ನಂಬರ್ ಆಗಿ ಕನ್ವರ್ಟ್ ಮಾಡ್ಬೇಕಾಗತ್ತೆ, ಏನ್ ಹೇಳ್ತೀರಿ? ನಮ್ಮ ಸ್ಟೇಟ್ ಲೀಡರ್ಗಳು ನಡ್ಕೊಂಬರಕಂಗಿದೆ. ಇವತ್ತು ನಾನು ತಲುಪಿದೀನಿ ಸ್ಟೇಜಿಗೆ ಅಂದ್ರೆ ಸಿದ್ದರಾಮಯ್ಯ ಅವರದು ಕಾನ್ವೆಲ್ ಕುತ್ಕೊಂಡು ಬಂದಿದ್ದು ನಾನು ಬಂದಿದ್ದು, ಅಷ್ಟು ಟ್ರಾಫಿಕ್ ಜಾಮ್ ಇತ್ತು. ದಾವಣಗೆರೆಯ ಎಲ್ಲಾ ಕ್ಷೇತ್ರಗಳಲ್ಲೂ ನೀವು ಗೆಲ್ತೀರಾ ಇಲ್ಲ ಗೆಲ್ಲೋದಾದ್ರೆ ಎಷ್ಟು ಸೀಟ್ ಗೆಲ್ತಿರ್ತಾವು? ಲಾಸ್ಟ್ ಟೈಮ್ ನಮ್ಮ ಸೋತ್ರದೆಲ್ಲ ನೋಡಿದ್ರೆ ನೀವು ದಾವಣಗೆರೆ ಉತ್ತರ ಇರಬಹುದು, ಹೊನ್ನಾಳಿ ಇರಬಹುದು, ಬರೀ 4,000 ಕೊಟ್ಟು ಸೋದ್ರು. ಈಗ ಹೇಳಿದ್ರಿ ನಿರೀಕ್ಷೆಗೂ ಮೀರಿ ಸಕ್ಸಸ್, ಎಲ್ಲವನ್ನು ಸರಿಯಾಗಿ ಸರಿ ಮಾಡ್ಕೊಂಡು ಹೋದ್ರೆ ರೀಚ್ ಆಗ್ಬೋದು ಗೋಲ್ ಅನ್ಸುತ್ತಾ? ಸೊ ಎಲ್ಲರಿಗೂ ಅವರು ಏನು ಅಭಿಪ್ರಾಯ ಹೇಳಬಹುದು, ಒಂದು ಕಿತ್ತಾಟಗಳಾಗುತ್ತೆ, ಅದನ್ನೆಲ್ಲ ಮೀರಿ ನಾವು ಪಾರ್ಟಿ ಕಟ್ಟಬೇಕು, ಪಾರ್ಟಿಗೋಸ್ಕರ ಜೊತೆ ಹೊಡಿದ್ದೀವಿ. ವಾಸ್ತವ ನಾನ್ ಕಂಡಾಗ್ಲೂ ಜನ ಒಳಗಡೆ ಏನಿತ್ತು, ಅದಕ್ಕಿಂತ ಹೆಚ್ಚು ಜನ ಹೊರಗಡೆ ಇತ್ತು. ನಾವೆಲ್ಲ ಸರಿ ಮಾಡ್ಕೊಂಡ್ರೆ ಒಂದು ಒಳ್ಳೆ ಸ್ಥಾನದಲ್ಲಿ ಇರ್ತೀವಿ ಅಂತ ಸಾಮಾನ್ಯ ಜನರ ನಾಡಿ ಮಿಡಿತ ಈ ಒಂದು ಸಮೂಹದಲ್ಲಿ ಎದ್ದು ಕಾಣ್ತಾ ಇದೆ. ಸೊ ವಾಟ್ ನೆಕ್ಸ್ಟ್ 2023ಕ್ಕೆ ಕಾಂಗ್ರೆಸ್ ನ ಪಾತ್ರ ಏನಾಗಿರುತ್ತೆ, ಸ್ಥಾನ ಏನಾಗಿರುತ್ತೆ? ಯಾ ಸಾಮಾನ್ಯ ಜನರು ಬಡವರು ಅವ್ರಿಗೆ ಆಗಿರ್ತಕ್ಕಂತ ತೊಂದರೆಗಳು ಅವರಿಗೆ ಈ ಏನು ಸಂವಿಧಾನದ ಒಂದು ಒಡೆತ ಜನರಲ್ಲಿ ಮನದಟ್ಟು ಮಾಡಿದೆ. ಕಾಂಗ್ರೆಸ್ ಗೆ ಮತ ಹಾಕ್ಲಿಕ್ಕೆ ಜನಸಾಮಾನ್ಯರೆಲ್ಲರೂ ಕಾಯ್ತಾ ಇದ್ದಾರೆ. ದೇಶದ ಶಕ್ತಿ ಯುವಶಕ್ತಿ, ಹಾಗೆ ಕಾಂಗ್ರೆಸ್ನ ಶಕ್ತಿ ಕೂಡ ಯುವಶಕ್ತಿ. ಆ ದಿಸೆಯಲ್ಲಿ ಈಗ ನನ್ನ ಜೊತೆ ಮಾತಾಡಲಿಕ್ಕೆ ಕಾಂಗ್ರೆಸ್ ಯುವ ಮುಖಂಡರಂತ ನಿಖಿಲ್ ಅವರು ಇದ್ದಾರೆ. ಹಾಯ್ ಸರ್, ಹೇಗಿದ್ದೀರಿ? ನಾನು ಆರಾಮಿದ್ದೀನಿ, ನೀವು ಹೇಗಿದ್ದೀರಿ? ಫಸ್ಟ್ ಕ್ಲಾಸ್. ದಾವಣಗೆರೆಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ನಿರೀಕ್ಷೆ ಮಾಡಿರಲಿಲ್ಲ ಯಾರು. ಸೊ ಇರೋದಿದ್ದಂಗೆ ಹೇಳಬೇಕು, ಅದೆಲ್ಲೇನು ಸಮಸ್ಯೆ ಇಲ್ಲ. ಜನ ನೀವು ಅಂದ್ಕೊಂಡಿದ್ದಕ್ಕಿಂತ ಡಬಲ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಭಾಳಷ್ಟು ಜನ ಏನು ಒಳಗಡೆ ಇತ್ತು ಅದಕ್ಕಿಂತ ಹೆಚ್ಚು ಹೊರಗಡೆ ಜನ ಆಯಿತು. ಸೊ ಸಿದ್ದರಾಮೋತ್ಸವ ಮಾಡಿದ್ರಿ, ಸಕ್ಸಸ್ ಇದೆ, ಬಟ್ ಇದನ್ನ ಕಡೆಗಳಿಗೆ ವರೆಗೂ ನಂಬರ್ ಆಗಿ ಕನ್ವರ್ಟ್ ಮಾಡಬೇಕಾಗತ್ತೆ, ಏನು ಹೇಳ್ತೀರಿ? ನಾವು ನೀವು ಹೇಳಿದ ನಿಜ, ನಾವು ಅಂದ್ಕೊಂಡಿಗಿಂತ ಮೀರಿ ಜನಸಾಗರ ಬಂದಿದೆ. ಜನಸಾಗರ ಅಂತಲೇ ಹೇಳ್ಬೋದು, ಯಾಕಂದರೆ ನಾವು ಈ ಕಡೆ ಬೆಂಗಳೂರಿಂದ ಬರೋ ಕಡೆ ಒಂದು 7 ಕಿಲೋಮೀಟರ್ ಜಾಮ್ ಇತ್ತು, ಈ ಕಡೆ ಹುಬ್ಳಿ ಕಡೆ ಒಂದು 8 ಕಿಲೋಮೀಟರ್ ಜಾಮ್ ಇತ್ತು, 10 ಕಿಲೋಮೀಟರ್ ಜಾಮ್ ಇತ್ತು. ಪಾಪ ನಮ್ಮ ನಮ್ಮ ಸ್ಟೇಟ್ ಲೀಡರ್ಗಳು ನಡ್ಕೊಂಬರಕಂಗಿದೆ. ಇವತ್ತು ನಾನು ತಲುಪಿದ್ದೀನಿ ಸ್ಟೇಜಿಗೆ ಅಂದರೆ ಸಿದ್ದರಾಮಯ್ಯ ಅವ್ರದ್ದು ಕಾನ್ವೆಲ್ ಕುತ್ಕೊಂಡು ಬಂದಿದ್ದು ನಾನು ಬಂದಿದ್ದು, ಅಷ್ಟು ಟ್ರಾಫಿಕ್ ಜಾಮ್ ಇತ್ತು. ಸೊ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಒಂದು ಡಬಲ್ ಬಂದಿರ ಅಂತ ಹೇಳ್ಬೋದು. ನಾವು ಒಂದು 5 ಲಕ್ಷ ಅಂತ ಹೇಳಿದ್ವಿ, ಇವಾಗ ನೋಡಿದ ಅಂಕಿ ಅಂಶಗಳನ್ನ ನಾವೆಲ್ಲ ಕೇಳ್ತಾ ಇದ್ರೆ, ರಿಪೋರ್ಟ್ ತಗೋತಾ ಇದ್ರೆ ಒಂದು 9-10 ಲಕ್ಷ ಜನ ಬಂದಿದ್ದಾರೆ ಅಂತ ಒಂದು ಕೋರ್ಟ್ ಹೇಳ್ತಾರೆ. ಫೈನಲಿ ನಾನಾಗ್ಲೇ ಹೇಳಿದೆ, ನಿಮ್ಮ ರಾಜ್ಯದ ಇತರ ವಿಚಾರಗಳು ಸೆಕೆಂಡ್ರಿ. ದಾವಣಗೆರೆ ವಿಚಾರಕ್ಕೆ ಬರೋದೇ ಆದ್ರೆ, ದಾವಣಗೆರೆಯ ಎಲ್ಲಾ ಕ್ಷೇತ್ರಗಳಲ್ಲೂ ನೀವು ಗೆಲ್ತೀರಾ ಇಲ್ಲ ಗೆಲ್ಲೋದಾದ್ರೆ, ಇಲ್ಲ ಪ್ರಾಮಾಣಿಕವಾಗಿ ಹೇಳೋದು, ಇಲ್ಲ ನಾವಿಷ್ಟು ಗೆಲ್ಲಬಹುದು ಅನ್ನೋದಾದ್ರೆ ಎಷ್ಟು ಸೀಟ್ ಗೆಲ್ತಿರ್ತಾವು? ಈಗ ನಾವೆಲ್ಲರೂ ಹೇಳ್ದಂಗೆ ನಾವು 7 ಗೆಲ್ತೀವಿ ಅಂತ ನಮಗೆ ವಿಶ್ವಾಸ ಇದೆ. ಸೊ ಹಾಗಾಗಿ ಅವ್ರಿಗೆ ಏನು ಆ್ಯಂಟಿ ಇನ್ಕಂಬೆನ್ಸಿ ಇದೆ ಅದು ತುಂಬ ನಮ್ಮ ಕಡೆ ಫೇವರ್ ಆಗುತ್ತೆ. ಮತ್ತು ನಮ್ಮ ಶಾಸಕರು ಮಾಜಿ ಶಾಸಕರು ಲಾಸ್ಟ್ ಟೈಮ್ ನಮ್ಮ ಸೋತ್ರದೆಲ್ಲ ನೋಡಿದ್ರೆ ನೀವು ದಾವಣಗೆರೆ ಉತ್ತರ ಇರ್ಬೋದು, ಹೊನ್ನಾಳಿ ಇರ್ಬೋದು, ಬರೀ 4,000 ಓಟ್ಲು ಸೋದ್ರದ್ದು. ಅದು ನಮಗೆ ಆ್ಯಂಟಿ ಇನ್ಕಂಬೆನ್ಸಿ ಇದ್ದು ನಾವು ಸೋತ್ರದ ಬರೀ 4,000 ಓಟಾಗ. ಇವಾಗ ಬಿ ಜೆ ಪಿಗೆ ಆ್ಯಂಟಿ ಇನ್ಕಂಬೆನ್ಸ್ ಇದ್ದಾಗ ನಾವು ವಿಶ್ವಾಸ ಇದೆ 7 ಗೆಲ್ತೀವಿ ಅಂತ. ಸೊ ಒಂದು ಪ್ರಶ್ನೆ ನಾನಾಗಲೇ ಹೇಳಿದೆ, ಮೇಲ್ನೋಟಕ್ಕೆ ಏನೂ ಇಲ್ಲ ಅಂದರೂ ಕೂಡ ಜನಗಳಿಗೆ ವಾಸ್ತವ ಗೊತ್ತಾಗುತ್ತೆ ಇದೆ ಇಲ್ಲ ಅನ್ನೋದು. ಈಗ ಹೇಳಿದ್ರೆ ನಿರೀಕ್ಷೆಗೂ ಮೀರಿ ಸಕ್ಸಸ್ಸು, ಎಲ್ಲವನ್ನೂ ಸರಿಯಾಗಿ ಸರಿ ಮಾಡ್ಕೊಂಡು ಹೋದರೆ ರೀಚ್ ಆಗ್ಬೋದು ಗೋಲ್ ಅನ್ಸುತ್ತಾ? ಎಲ್ಲ ಸರಿ ಆಗಿದೆ. ಈಗ ಏನೇನು ಇವಾಗ ಒಂದು ಮನೆಯಲ್ಲಿ ಒಂದು ವಿಷಯ ಆಗ್ಲಿ ಹೇಳಿದಲ್ಲ, ಜನ ಯಾರು ಕೂಡ ಕಾಂಗ್ರೆಸ್ ಅವರು ಬಿ ಜೆ ಪಿ ಅವರು ಜೆ ಡಿ ಎಸ್ ಅವರು ಕಿತ್ತಾಡ್ಕೊಂಡು ಅಧಿಕಾರ ಮಾಡಲಿ ಅಂತ ಯಾರು ಬಯಸಲ್ಲ. ನೀವು ಹೇಳ್ದಂಗೆ ಚೆನ್ನಾಗಿದೆ, ತುಂಬ ಒಳ್ಳೇದೆ, ಚೆನ್ನಾಗಿಲ್ಲ ಅಂದ್ರೆ ಸರಿ ಮಾಡ್ಕೋದು ಅಂತ ಅನ್ಸಿದ್ಯಾ ಅಂತ ಹೇಳ್ತಾ ಇದೀಗ. ಒಂದು ಮನೆಯಲ್ಲೇ ಭಿನ್ನಾಭಿಪ್ರಾಯ ಇರುತ್ತೆ, ಅಣ್ಣ ತಮ್ಮಂದ್ರನೇ ಮಧ್ಯನೇ ಕಿತ್ತಾಟ ಇರುತ್ತೆ. ಸೊ ಒಂದು ಪಾರ್ಟಿ ಅಂದಾಗ ಬೇರೆ ಬೇರೆ ಪ್ರಾಂತ್ಯದಿಂದ ಬಂದಿರ್ತಾರೆ, ಬೇರೆ ಬೇರೆ ಥಿಂಕಿಂಗ್ ಅವ್ರು ಇರ್ತಾರೆ. ಸೊ ಎಲ್ಲರೂ ಇದು ಒಂದು ಇಂಟರ್ನಲ್ ಡೆಮೋಕ್ರಸಿ ಇರುತ್ತೆ. ಸೊ ಎಲ್ಲರಿಗೂ ಅವರು ಏನು ಅಭಿಪ್ರಾಯ ಹೇಳ್ಬೋದು, ಒಂದು ಕಿತ್ತಾಟಗಳಾಗುತ್ತೆ, ಅದನ್ನೆಲ್ಲ ಮೀರಿ ನಾವು ಪಾರ್ಟಿ ಕಟ್ಟಬೇಕು, ಪಾರ್ಟಿಗೋಸ್ಕರ ಜೊತೆಗೆ ಹೊಡಿತೀವಿ. ಎಸ್ ನಿಖಿಲ್, ಯುವ ನಾಯಕರಾದರೂ ಸಹ ಭಾಳ ಪ್ರಬುದ್ಧರಾಗಿ ಆನ್ಸರ್ ಮಾಡ್ತಾರೆ, ಎಲ್ಲೂ ಕೂಡ ತಗ್ಲಾಕೊಳ್ಳೋದಿಲ್ಲ, ಯಾಮಾರೋದಿಲ್ಲ, ಭಾಳ ಖುಷಿಯಾಗುತ್ತೆ. ನೀವು ತುಂಬ ಹೇಳಿದರು ಕೇವಲ ಬಟ್ಟೆಗೋ ತಟ್ಟೆಗೋ ಕಿತ್ತಾಟಾರೆ ಏನು ಸಮಸ್ಯೆ ಇಲ್ಲ, ಆಮೇಲೆ ಸರಿ ಹೋಗುತ್ತೆ, 3 ಊಟ ಮಾಡ್ತಾರೆ ಅವಾಗವಾಗ ಬಟ್ಟೆ ಹಾಕತ್ತಾರೆ. ಆದರೆ ವಾರಸುದಾರಿಕೆಗೆ ಕಿತ್ತಾಟ ಶುರುವಾದಾಗ ಒಂದು ಸಮಸ್ಯೆಗಳಾಗುತ್ತೆ. ತುಂಬ ಚೆನ್ನಾಗಿ ಅರ್ಥ ಆಗಿರುತ್ತೆ ನಿಖಿಲ್ ಅವ್ರಿಗೆ, ಬಟ್ ಅವ್ರು ಆನ್ಸರ್ ಮಾಡಲ್ಲ ನನಗೆ ಗೊತ್ತು. ಏನೋ ಥ್ಯಾಂಕ್ ಯು ಸೋ ಮಚ್, ಇವ್ರ ವಿಶ್ವಾಸ ಹೇಳ್ತಾರೆ. ನಿಮ್ಮ ಪ್ರಕಾರ ದಾವಣಗೆರೆಯಲ್ಲಿ ಎಷ್ಟು ಕ್ಷೇತ್ರ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ, ಮುಂದಿನ ಸರ್ಕಾರ ಯಾರ್ದಾಗಿರುತ್ತೆ, ಯಾರು ಸಿ ಎಂ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಸಿದ್ದರಾಮೋತ್ಸವದ ಸಕ್ಸಸ್ಸು, ಸಿದ್ದರಾಮಯ್ಯ ಅವರ ಕಟ್ಟಾ ಬೆಂಬಲಿಗ, ಜೊತೆಗೆ ಒಳೆ ನರಸೀಪುರದಲ್ಲಿ ರೇವಣ್ಣ ಅವರ ವಿರುದ್ಧ ಚುನಾವಣೆಯನ್ನು ಸ್ಪರ್ಧೆ ಮಾಡಿ ಹಾಸನದಲ್ಲಿ ಜೆ ಡಿ ಎಸ್ ಹಾಗೂ ಬಿ ಜೆ ಪಿಗೆ ಸರಿಸಮನಾಗಿ ಹೋರಾಟ ಕೊಡ್ತಾ ಇರತಕ್ಕಂಥ ಬಾಗೂರು ಮಂಜೇಗೌಡರು ನನ್ನ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದಾರೆ. ಕಾರ್ಯಕ್ರಮ ಮಾಡಿದ್ರಿ, ಏನನ್ಸು? ಇದು ಈ ರಾಜ್ಯದ ಒಬ್ಬ ಜನನಾಯಕನ ಕಾರ್ಯಕ್ರಮ, ಇಲ್ಲಿ ಯಾವುದೇ ಒಂದು ಸಮುದಾಯದ ಕಾರ್ಯಕ್ರಮ ಅಲ್ಲ ಇದು. ಈ ರಾಜ್ಯದಲ್ಲಿ 5 ವರ್ಷಗಳ ಮುಖ್ಯಮಂತ್ರಿಯಾಗಿ ಸಾಮಾನ್ಯ ಜನರು ಎಲ್ಲ ಸಮುದಾಯದವರಿಗೂ ಒಂದು ಸಮಾನತೆಯನ್ನು ತಂದುಕೊಟ್ಟಂಥ ಏಕೈಕ ನಾಯಕ, ಜನಪ್ರಿಯ ನಾಯಕ ಸಿದ್ದರಾಮಯ್ಯನವರು. ಅವರು ಎಂದೂ ಸಹ ಹುಟ್ಟಿದಬ್ಬವನ್ನು ಆಚರಿಸ್ಕೊಂಡವರಲ್ಲ. ಈಗ ಸ್ವತಂತ್ರ ಬಂದು 75 ವರ್ಷಗಳಾದಂಥ ಒಂದು ಸಂದರ್ಭದಲ್ಲಿ ಇವರಿಗೂ ಸಹ 75 ವರ್ಷಗಳಾಗಿದ್ದರಿಂದ ನಾವು ಕಾಂಗ್ರೆಸ್ನ ಎಲ್ಲ ನಾಯಕರು, ಹಿತೈಷಿಗಳು, ಆತ್ಮೀಯರು ಎಲ್ಲರೂ ಸೇರಿಸಿ ಒಂದು ಅಮೃತ ಮಹೋತ್ಸವವನ್ನು, ಸಿದ್ದರಾಮಯ್ಯನವರ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡಬೇಕು 75ನೇ ವರ್ಷದಂತೇಳಿ
ಒಂದು ಆಯೋಜನೆ ಮಾಡಿ ಇವತ್ತು ಇಡೀ ರಾಜ್ಯದಂತ ಮೂಲೆ ಮೂಲೆಯಿಂದ ಅವರ ಅಭಿಮಾನಿಗಳು ಹಿತೈಷಿಗಳು ಕಾರ್ಯಕರ್ತರು ಸಾಮಾನ್ಯ ಜನರು ಎಲ್ಲಾ ಸಮುದಾಯದ ಜನರು ಸಹ ಇವತ್ತು ಬಂದು ಅವರಿಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ನಿಜವಾಗಲೂ ಸಹ ಇವತ್ತು ಈ ನಾಡು ಕಂಡಂತ ಸುಪ್ರಸಿದ್ಧ ಜನನಾಯಕ ಅಂದ್ರೆ ಸಿದ್ದರಾಮಯ್ಯನ ಅಂತ ಹೇಳಲಿಕ್ಕೆ ನಾನು ಇಚ್ಛಪಡ್ತೇನೆ ಒಂದು ವಿಚಾರ ಅಂತಂದ್ರೆ ನೇನಿದ್ರೆ ಇಡೀ ರಾಜಕಾರಣ ಅಂದಾಗ ಮಂಡ್ಯ ಮತ್ತೆ ಹಾಸನ ರಾಜಕಾರಣ ಬಹಳ ಇಂಪಾರ್ಟೆಂಟ್ ನಾನು ಆಗ್ಲೇ ಹೇಳಿದೆ ಸಾಮಾನ್ಯ ವಿರೋಧ ತೊಡೆ ತಟ್ಟುವರಲ್ಲ ನೀವು ಘಟಾನುಘಟಿ ವಿರೋಧ ತೊಡೆ ತಟ್ಟುವರು ಈಗ ಹಾಸನ ರಾಜಕಾರಣ ಸೊ ವಾಟ್ ನೆಕ್ಸ್ಟ್ 2023 ಕ್ಕೆ ಹಾಸನದಲ್ಲಿ ಇರತಕ್ಕಂತ 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನ ಪಾತ್ರ ಏನಾಗಿರುತ್ತೆ ಸ್ಥಾನ ಏನಾಗಿರುತ್ತೆ ಹಾಸನದ 7 ಕ್ಷೇತ್ರಗಳಲ್ಲಿ ಈ ಸರಿ ಸಿದ್ದರಾಮಯ್ಯನವರ ಈ ಅಭಿಮಾನಿ ಬಳಗದ ಒಂದು ಉತ್ಸಾಹ ಮತ್ತು ಒಂದು ಅಭಿಮಾನವನ್ನು ನೋಡಿದ್ರೆ ಈ ರಾಜ್ಯದಲ್ಲಿ ಪ್ರತಿ ಕ್ಷೇತ್ರದಲ್ಲೂ ಸಹ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲುವ ಲಕ್ಷಣದ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ ಸೋ ಪರ್ಟಿಕ್ಯುಲರ್ಲಿ ನಾನು ಒಳ್ಳೆ ನರಸೀಪುರ ಮತ್ತೆ ಹಾಸನ ಕ್ಷೇತ್ರಕ್ಕೆ ಬರ್ತೀನಿ ನರಸೀಪುರದಲ್ಲೂ ಕಾಂಗ್ರೆಸ್ ಗೆಲ್ಲುವ ಲಕ್ಷಣ ಇದೆ ಯಾ ಸಾಮಾನ್ಯ ಜನರು ಬಡವರು ಅವರಿಗೆ ಆಗಿರತಕ್ಕಂತ ತೊಂದರೆಗಳು ಅವರಿಗೆ ಈ ಏನು ಸಂವಿಧಾನದ ಒಂದು ಒಡತ ಜನರಲ್ಲಿ ಮನದಟ್ಟು ಮಾಡಿದೆ ಜನಸಾಮಾನ್ಯರು ಒಳೆನರಸೀಪುರದಲ್ಲಿ ಬದುಕತಕ್ಕಂತದ್ದು ಏನಕ್ಕೆ ಒಂದು ವೈಯಕ್ತಿಕ ಸ್ವಾತಂತ್ರ್ಯ ಇಲ್ಲ ಎಲ್ಲರೂ ಸಹ ಈಗ ಜನ ಜಾಗೃತರಾಗಿದ್ದಾರೆ ಹಾಸನ ಹಾಸನದಲ್ಲೂ ಸಹ ಜನ ಜಾಗೃತರಾಗಿದೆ ಹಾಸನ ಮತ್ತು ಒಳೆನರಸೀಪುರ ಸಕಲೇಶಪುರ ಅರಕಲಗೂಡು ಬೇಲೂರು ಅರಸೀಕೆರೆ ಎಲ್ಲಾ ಕ್ಷೇತ್ರದಲ್ಲೂ ಸಹ ಕಾಂಗ್ರೆಸ್ ಗೆಲುವಿಗೆ ಕಾಯ್ತಾ ಇದೆ ಕಾಂಗ್ರೆಸ್ ಗೆ ಮತ ಹಾಕಲಿಕ್ಕೆ ಜನಸಾಮಾನ್ಯರೆಲ್ಲರೂ ಕಾಯ್ತಾ ಇದ್ದಾರೆ ಬಾಗೂರು ಮಂಜೇಗೌಡರು ಏನಾಗಿರುತ್ತಾರೆ 2023 ಕ್ಕೆ ಬಾಗೂರು ಮಂಜೇಗೌಡರು ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯನ್ನಾಗಿ ಎರಡು ಒಳೆನರಸೀಪುರದಲ್ಲಾರು ನಿಲ್ಲಿಸಬಹುದು ಹಾಸನದಲ್ಲಾರು ನಿಲ್ಲಿಸಬಹುದು ಅವರು ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟರೆ ಬಾಗೂರು ಮಂಜೇಗೌಡರು ಸಹ 2023 ಗೆ ಶಾಸಕರಾಗಿರ್ತಾರೆ ಒಂದು ವಿಚಾರ ಗೊತ್ತು ಬಿಫೋರ್ ಈ ಸಿದ್ದರಾಮೋತ್ಸವಕ್ಕೂ ಮುನ್ನ ನಂತರ ಒಂದಷ್ಟು ಬದಲಾವಣೆಗಳಾಗುತ್ತೆ ಅಂತ ಸಿದ್ದರಾಮೋತ್ಸವ ಆದ್ಮೇಲೆ ಈ ಸಕ್ಸಸ್ ನ ಕಂಡ ಮೇಲೆ ವಾಸ್ತವ ನಾನು ಕಂಡಾಗ್ಲೂ ಜನ ಒಳಗಡೆ ಏನಿತ್ತು ಅದಕ್ಕಿಂತ ಹೆಚ್ಚು ಜನ ಹೊರಗಡೆ ಇತ್ತು ಜನ ನಿರೀಕ್ಷೆಗೆ ಮೀರಿ ಜನ ಸೇರಿತ್ತು ಇದನ್ನು ನೋಡಿದಾಗ ನಿಮ್ಗೆ ಏನಾದ್ರು ಅನಿಸಿದ್ಯಾ ಲಿಟಲ್ ಬಿಟ್ ನಾವೆಲ್ಲ ಸರಿ ಮಾಡ್ಕೊಂಡ್ರೆ ಒಂದು ಒಳ್ಳೆ ಸ್ಥಾನದಲ್ಲಿ ಇರ್ತೀವಿ ಅಂತ 100% ಯಾಕೆ ಅಂದರೆ ಸಾಮಾನ್ಯ ಜನರ ನಾಡಿ ಮಿಡಿತ ಈ ಒಂದು ಸಮೂಹದಲ್ಲಿ ಎದ್ದು ಕಾಣ್ತಾ ಇದೆ ಇಲ್ಲಿ ಒಂದೇ ಕೋಮಿನ ಒಂದೇ ಸಮುದಾಯದ ಜನರಿಲ್ಲ ಎಲ್ಲ ಸಮುದಾಯದ ಜನ ಅಭಿಮಾನ ಇಟ್ಟು ಕಾಂಗ್ರೆಸ್ ಪಕ್ಷದ ಬಗ್ಗೆ ಪ್ರೀತಿಯನ್ನು ಕಂಡು ಬಂದಿದ್ದಾರೆ ಆದ್ದರಿಂದ ಜನದ ಬಾಯಲ್ಲಿ ಜನಸಮುದಾಯದ ಬಾಯಲ್ಲಿ ಈ ರಾಜ್ಯದ ಜನತೆಯ ಬಾಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾತುಗಳನ್ನ ಆಡ್ತಾ ಇದ್ದಾರೆ ಅಂದರೆ ಅದು ಕಾಂಗ್ರೆಸ್ನ ಪರವಾಗಿದೆ ಅಂತ ಅಲೆ ನಾವು ತಿಳ್ಕೊಬೇಕಾಗ್ತದೆ ಈ ಸಾರಿ 2023 ಕ್ಕೆ ಕಾಂಗ್ರೆಸ್ನ ಸರ್ಕಾರ ಈ ರಾಜ್ಯದಲ್ಲಿ ಇರ್ತದೆ ಎಸ್ ತುಂಬ ಸ್ಪಷ್ಟವಾಗಿ ಹೇಳಿದ್ರು ಹಾಸನದಲ್ಲಿ ಸ್ಥಾನ ಏನಾಗಿರುತ್ತೆ ರಾಜ್ಯದಲ್ಲಿ ಏನಾಗಿರುತ್ತೆ ನಮ್ಮಲ್ಲಿ ಏನು ಬದಲಾವಣೆ ಆಗಬೇಕು ಅಂತ ಪಕ್ಷ ಸಂಬಂಧಪಟ್ಟು ಕೂಡ ಹೇಳಿದರು ಒಟ್ಟಾರೆ ಕಾಂಗ್ರೆಸ್ ಈ ಒಂದು ಸಿದ್ದರಾಮೋತ್ಸವದ ನಂತರ ಬಹಳಷ್ಟು ಉತ್ಸಾಹ ಬಂದಿದೆ ಅಂತ ಹೇಳ್ಬೋದು ಬಿಕಾಸ್ ಆಫ್ ಇಲ್ಲಿ ಸೇರ್ತಕ್ಕಂಥ ಜನ ಆ ಜನವನ್ನು ಎನ್ಕ್ಯಾಶ್ ಮಾಡ್ಕೊಂಡ್ರೆ ಖಂಡಿತ ಲಾಭ ಇದೆ ಆದರೆ ಅಲ್ಲಿ ಸಣ್ಣ ಪುಟ್ಟ ತೊಡಕುಗಳನ್ನೇ ಮುಂದುವರ್ಸ್ಕೊಂಡು ಹೋದರೆ ಸಮಸ್ಯೆ ಆಗುತ್ತೆ ಸ್ಪಷ್ಟ ಇನ್ನೂ ಅವರ ವಿಚಾರಗಳನ್ನ ಹೇಳಿದರು ಥ್ಯಾಂಕ್ ಯು ಸೋ ಮಚ್ ಸರ್ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ